ಇವತ್ತು ನಾವು ರಾಜ್ಕುಮಾರ್ ಅವ್ರ ಸಿನಿಮಾ ಮಾಡೋಕ್ಕಾಗಲಿಲ್ಲ, ಇಷ್ಟು ಸಾರ್ದು ಮಾಡಿದ್ದೀವಿ. ಒಬ್ಬ ನಿರ್ಮಾಪಕನಿಗೆ ಎಲ್ಲ ಕಾಲ ಯೋಜಿತ ಸಿನಿಮಾ ಮಾಡಬೇಕನ್ನೋ ಆಸೆ ಇರುತ್ತೆ, ಹಾಗೆ ಅವ್ರ ಸಿನಿಮಾ ಮಾಡಬೇಕನ್ನೋ ಆಸೆ ಇತ್ತು, ಅದು ನಮಗೆ ಪೂರ್ಣ ಆಯಿತು. ಈ ರೀತಿ ಒಬ್ಬ ನಿರ್ಮಾಪಕರಿಗೆ ಆ ಒಂದು ಆಲೋಚನೆಗಳು ಇರ್ತವೆ. ನಮಗಂತೂ ಎಲ್ಲ ನಟರ ಜೊತೆ ಸಿನಿಮಾ ಮಾಡಬೇಕನ್ನೋ ಒಂದು ಆಸೆ ಇರುತ್ತೆ. ಅದೇ ರೀತಿ ಇದುವರೆಗೂ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗಿದೆ ಅಷ್ಟು ಸಾಧ್ಯ ಸಿನಿಮಾಗಳು ಮಾಡಿದ್ದೀನಿ. ಖಂಡಿತ ಎಲ್ಲ ಅವರಿದ್ದರೆ ಖಂಡಿತ ಅಷ್ಟೊತ್ತಿಗೆ ಇನ್ನೊಂದು ಪಿಕ್ಚರ್ ಆಗೋದು, ಒಂದು ಬೇಕಾಗಿರೋದು ಎರಡು ಆಗಿರೋದು ಗೊತ್ತಿಲ್ಲ. ಯಾಕಂದರೆ ಯಾವಲ್ಲೂ ನಾವು ನೋಡಮ್ಮ, ನಾ ಸುಮಾರು ಒಂದು ನಾಲ್ಕು ಮೀಟರ್ ನಾಲ್ಕು ಐದು ಸಿನಿಮಾಗಳು ಮಾಡ್ತೀವಿ, ಒಂದಕ್ಕೆ ಅಲ್ಲ. ಈಗ ಸುದೀಪ್ ಅವ್ರ ಜೊತೆ ಐದು ಸಿನಿಮಾ ಮಾಡಿದ್ದೀನಿ, ಜಗ್ಗೇಶ್ ಅವ್ರ ಜೊತೆ ಏಳೆಂಟು ಸಿನಿಮಾ ಮಾಡಿದ್ದೀನಿ, ದೇವರಾಜ್ ಅವ್ರ ಜೊತೆ ಒಂದು ಐದಾರು ಸಿನಿಮಾ ಮಾಡಿದ್ದೀನಿ, ಶಶಿಕುಮಾರು ಅರ್ಜುನ್ ಅವ್ರ ಜೊತೆ ಎರಡು ಸಿನಿಮಾ ಮಾಡಿದ್ದೀನಿ, ಪ್ರಜ್ವಲ್ ಅವ್ರ ಜೊತೆ ಮೂರು ಸಿನಿಮಾ ಮಾಡಿದ್ದೀನಿ. ಈ ರೀತಿ ನಮ್ಮ ಅವರ ವಿಶ್ವಾಸ ಚೆನ್ನಾದೆಲ್ಲ ಸಿನಿಮಾ ಮಾಡೋಕೆ ಸಾಧ್ಯ. ಆ ವಿಶ್ವಾಸ ಇದ್ದಾಗ ಭಾಳಷ್ಟು ಸಿನಿಮಾ ರಂಗ ನಡ್ಕೊಂಡು ಬರ್ತಾ ಇರ್ತವೆ. ವಿಶ್ವಾಸ ಕೆಟ್ಟದ ಎರಡನೇ ಸಿನಿಮಾ ಆಗಲ್ಲ. ಇವರು ಸರಳ ಜೀವಿ ಮೊದಲನೇದಲ್ಲಿ, ಎಲ್ಲರನ್ನು ಪ್ರತಿಯೊಬ್ಬರನ್ನು ಇವರು ನಮ್ಮವರು ಅಂತ ಒಂದು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವರೇನಂದ್ರೆ ಒಬ್ಬ ಅಲ್ಲಿ ಒಂದು ಚಿಕ್ಕ ಅಭಿಮಾನಿ ಅಂದರೆ ಅಭಿಮಾನಿ ಚಿಕ್ಕ ಅಂತಲ್ಲ, ಯಾರನ್ನ ಅಲ್ಲಿ ದೂರ ಇದ್ರು ಏನಪ್ಪ ಅನ್ನೋ ಕರೆದು ಮಾತಾಡೋ ಅನ್ನೋ ಮನೋಭಾವ. ಕೆಲವರು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ, ಇವರು ಆ ಥರ ಏನು ಮೇಂಟೈನ್ ಮಾಡಲ್ಲ. ಒಂದು ಒಳ್ಳೆಯ ನಿರ್ಮಾಪಕರನ್ನಾಗಲಿ ಆ ಟೆಕ್ನಿಷಿಯನ್ಸ್ನಾಗಲಿ ಒಬ್ಬರ ಅಭಿಮಾನಿಗಳನ್ನಾಗಲಿ ಇವತ್ತು ಅವ್ರನ್ನ ಮೆಚ್ಕೊಂಡಿದ್ದಾರೆ ನಮ್ಮ ಜನ ಅಂದರೆ ಅವರಲ್ಲಿರೋಂಥ ಒಳ್ಳೆಯ ಗುಣಗಳಿಂದ. ಇವತ್ತು ಅವ್ರು ಅಮರವಾಗಿ ಉಳಿಸಿದ್ದಾರೆ ಅಂದರೆ ಅವರಲ್ಲಿದ್ದಂಥ ಒಳ್ಳೆಯ ಗುಣಗಳು, ಅವ್ರು ಮಾಡಿದಂಥ ಕೆಲಸದಿಂದ ಅವ್ರನ್ನ ಇವತ್ತು ಈ ಲೆವೆಲಿಗೆ ಉಳಿಸಿದ್ದಾರೆ ನಮ್ಮ. ಅದಕ್ಕಿಂತ ನಾನು ಇನ್ನೂ ಹೇಳೋಂಥದ್ದೇನು ಶಕ್ತಿ ಇಲ್ಲ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.